ಹಾಯ್, ಹೆಲೋ, ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ನಾನು ಸೌಮ್ಯ. ಇವತ್ತಿನ ವೀಡಿಯೋ ಕೂಡ ಒಂದು ರಿಕ್ವೆಸ್ಟೆಡ್ ವೀಡಿಯೋ ಅಂತ ಹೇಳ್ಬೋದು. ಯಾಕಂದರೆ ಹೋಮ್ ಟೂರ್ ಪಾರ್ಟ್ 1 ಪಾರ್ಟ್ 2 ಎಲ್ಲ ಆದಮೇಲೆ ಕೆಲವೊಬ್ರು ಕೇಳ್ತಾ ಇದ್ರು, ನಿಮ್ಮ ಪೂಜಾ ರೂಮ್ ಆರ್ಗನೈಸೇಷನ್ ಹೇಗೆ ಮಾಡಿದ್ದೀರಾ, ಶೇರ್ ಮಾಡ್ಕೊಳ್ಳಿ ಅಂತ. ನನ್ನ ಪೂಜಾ ರೂಮ್ ಟೂರ್ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ರಿಗೂ ತುಂಬ ಥ್ಯಾಂಕ್ಸ್, ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ನನ್ನ ಪೂಜಾ ರೂಮ್ ಆರ್ಗನೈಸೇಷನ್ ಹೇಗೆ ಮಾಡಿದ್ದೀನಿ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಬನ್ನಿ. ದೇವ್ರ ಮನೆ ಹೊರಗಡೆ ನಾನಿಲ್ಲಿ ಬಸವಣ್ಣನವ್ರ ಫೋಟೋ ಹಾಕಿದ್ದೀನಿ. ಈ ಫೋಟೋ ಹಾಕೋದಕ್ಕಿಂತ ಮುಂಚೆ ಈ ಜಾಗ ತುಂಬ ಖಾಲಿ ಖಾಲಿ ಅನಿಸ್ತಾ ಇತ್ತು, ಹಾಗಾಗಿ ನಾನಿಲ್ಲಿ ಬಸವಣ್ಣನವ್ರ ಫೋಟೋ ಹಾಕಿದ್ದೀನಿ. ದೇವ್ರ ಮನೆ ಚೌಕಟ್ಟು ಅಕ್ಕಪಕ್ಕ ನಾನಿಲ್ಲಿ ಎರಡು ಗಣಪತಿಗಳನ್ನು ಹಾಕಿದ್ದೀನಿ. ಇವೆರಡೂ ಗಣಪತಿನ ನಾನು ಅಮೆಝಾನಲ್ಲಿ ತೊಗೊಂಡಿದ್ದೆ. ನನ್ನ ಫ್ರೆಂಡ್ ಮನೆಗೆ ಹೋದಾಗ ನನಗೆ ತುಂಬ ಇಷ್ಟ ಆಗಿತ್ತು, ಅವ್ರನ್ನ ಕೇಳಿಬಿಟ್ಟು ನಾನು ಅಮೆಝಾನಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿದ್ದೆ. ಹಾಗೆ ದೇವ್ರ ಮನೆ ಡೋರ್ ಡಿಸೈನ್ ಈ ಥರ ಬಂದಿದೆ, ಸಿಂಪಲ್ಲಾಗಿ ಮಾಡಿಸಿದ್ದೀವಿ, ಜಾಸ್ತಿ ಡಿಸೈನ್ಸ್ ಮಾಡಿಸಿಲ್ಲ. ನೋಡಿ, ಈ ಥರ ಬಂದಿದೆ. ಹಸ್ಬೆಂಡ್ಗೆ ಸಿಂಪಲ್ಲಾಗಿರೋ ಡಿಸೈನ್ಸ್ ಇಷ್ಟ ಆಗಿರೋದ್ರಿಂದ ನಾವು ಡೋರ್ ಡಿಸೈನ್ನ ಸಿಂಪಲ್ಲಾಗಿ ಮಾಡಿಸಿದ್ದೀವಿ. ಇದೇ ಅಂತ ಅಲ್ಲ, ನಮ್ಮ ಮನೆಯಲ್ಲಿ ಫುಲ್ ಸ್ವಲ್ಪ ಸಿಂಪಲ್ಲಾಗಿರೋ ಡಿಸೈನ್ಸೇ ನಾವು ಮಾಡಿಸಿರೋದು. ಎಲ್ಲ ಬಾಲ್ಕನಿ ಡೋರಿಂದ ಹಿಡಿದು ಮೇನ್ ಡೋರಿಂದ ಹಿಡಿದು ಎಲ್ಲ ಡೋರ್ಸನ್ನು ಸಿಂಪಲ್ಲಾಗಿ ಮಾಡಿಸಿದ್ದೀವಿ. ಈ ಹೂವಿನ ತೋರಣ ನಾನು ಮೈಸೂರಲ್ಲಿರೋ ಮನ್ನಾಸ್ ಮಾರ್ಕೆಟಲ್ಲಿ ತೊಗೊಂಡಿದ್ದೆ. ಸಡನ್ನಾಗಿ ಯಾರಾದರೂ ಬಂದರೆ ಕೇಳ್ತಿರ್ತಾರೆ ಇದು ಮಲ್ಲಿಗೆ ಹೂವಿಂದ ಅಂತ, ಅಂದರೆ ಇದು ಆರ್ಟಿಫಿಷಿಯಲ್ ಅಂತ ಯಾರಿಗೂ ಗೊತ್ತೇ ಆಗಲ್ಲ. ಫಸ್ಟ್ ಟೈಮ್ ನೋಡಿದವರೆಲ್ಲರೂ ಕೇಳ್ತಾ ಇರ್ತಾರೆ. ಇದನ್ನು ತುಂಬ ಇಷ್ಟಪಟ್ಟು ನಾನು ತೊಗೊಂಡಿದ್ದೆ ಮನ್ನಾಸ್ ಮಾರ್ಕೆಟಲ್ಲಿ. ಕೂತ್ಕೊಂಡು ಪೂಜೆ ಮಾಡುವಾಗ ಚೆನ್ನಾಗಿರುತ್ತೆ ಅಂತ ಇಲ್ಲೊಂದು ಮ್ಯಾಟ್ ಹಾಕಿದ್ದೀನಿ. ಇದೊಂಥರ ಟ್ರೆಡಿಷ್ನಲ್ ಲುಕ್ ಅನಿಸುತ್ತೆ ಅಂತ ಇಲ್ಲೊಂದು ಮ್ಯಾಟ್ ಹಾಕಿದ್ದೀನಿ. ನೆಕ್ಸ್ಟು ಇಲ್ಲಿ ನಾವು ಪರಮೇಶ್ವರಂದೊಂದು ಟೈಲ್ಸ್ ಹಾಕಿದ್ದೀವಿ. ನೋಡಿ, ಸೆಂಟರಲ್ಲಿ ಗೋಲ್ಡನ್ ಕಲರ್ ಇದೆ, ವೈಟ್ ಕಲರಲ್ಲಿ ಗೋಲ್ಡನ್ ಕಲರ್ ಎದ್ದು ಕಾಣುತ್ತೆ ಅಂತ ಅದನ್ನು ಫೋಟೋ ಹಾಕಿದ್ದೀವಿ. ಮೇಲೆ ಈ ಥರ ನಾವು ನೋಡಿ ಲೈಟಿಂಗ್ಸ್ ಹಾಕಿದ್ದೀವಿ, ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ದೇವ್ರ ಮನೆ ಮೇಲೆ ಈ ಥರ ಪಿ ಒ ಪಿ ವರ್ಕ್ ಬಂದಿದೆ, ಅದಕ್ಕೆ ನಾವು ಸ್ಕ್ರ್ಯಾಚ್ ಪೇಂಟ್ ಮಾಡಿಸಿದ್ದೀವಿ ಗೋಲ್ಡನ್ ಕಲರಲ್ಲಿ. ಹಾಗೆ ಗೋಲ್ಡನ್ ಕಲರ್ ಲೈಟ್ ಹಾಕ್ಸಿರೋದ್ರಿಂದ ತುಂಬ ಎದ್ದು ಕಾಣಿಸುತ್ತೆ. ನಾವು ದೇವ್ರ ಮನೆಯಲ್ಲಿ ವೈಟ್ ಕಲರ್ ಟೈಲ್ಸ್ ಹಾಕ್ಸಿರೋದ್ರಿಂದ ಇದು ಗೋಲ್ಡನ್ ಕಲರ್ ಇನ್ನೂ ಎದ್ದು ಕಾಣಿಸುತ್ತೆ. ನೋಡಿ, ಈ ಥರ ಕಾಣಿಸ್ತಾ ಇದೆ. ಬ್ರೈಟಾಗಿ ಎದ್ದು ಕಾಣಲಿ ಅಂತ ವೈಟ್ ಕಲರ್ ಟೈಲ್ಸ್ ಹಾಕ್ಸಿದ್ದೀವಿ. ಚೆನ್ನಾಗಿ ಕಾಣಿಸುತ್ತೆ, ಬಟ್ ಮೇಂಟೈನ್ ಮಾಡೋದು ಸ್ವಲ್ಪ ದೊಡ್ಡ ಕೆಲಸ, ಯಾಕಂದರೆ ಧೂಪ ಉದ್ಕಡ್ಡಿ ಎಲ್ಲ ಹಚ್ತಾ ಇರ್ತೀವಿ, ಹಾಗಾಗಿ ಹೊಗೆ ಎಲ್ಲ ಹೋಗಿ ಕೂತ್ಕೊಳ್ತಾ ಇರುತ್ತೆ. ಸ್ವಲ್ಪ ಕ್ಲೀನಿಂಗ್ ಕೆಲಸ ಜಾಸ್ತಿನೇ ಅಂತ ಹೇಳ್ಬೋದು. ವೈಟ್ ಕಲರ್ ಟೈಲ್ಸ್ ಆಗಿರೋದ್ರಿಂದ ಹೊಗೆ ಕೂತ್ಕೊಂಡಿರೋದು ತುಂಬ ಬೇಗ ಎದ್ದು ಕಾಣಿಸುತ್ತೆ. ಹಾಗೆ ದೇವ್ರ ಮನೇಲಿ ನಾನು ತುಂಬ ದೇವ್ರುಗಳನ್ನ ಜಾಸ್ತಿ ಇಟ್ಕೊಂಡಿಲ್ಲ, ಇದು ಒಂದು ಕಳಶ ಇಟ್ಕೊಂಡಿದ್ದೀನಿ ವರಮಹಾಲಕ್ಷ್ಮಿಗೆ ಪೂಜೆ ಮಾಡಿದ್ದು. ಹಾಗೆ ಒಂದು ಪುಟ್ಟದಾದ ಗಣಪತಿ ಇಟ್ಟಿದ್ದೀನಿ, ಬ್ಯಾಕ್ ಸೈಡ್ ಒಂದು ಫೋಟೋ ಇಟ್ಟಿದ್ದೀನಿ ಎಲ್ಲ ದೇವರಿರುವಂಥದ್ದು, ಪಾರ್ವತಿ, ಪರಮೇಶ್ವರ, ಲಕ್ಷ್ಮಿ, ಗಣಪತಿ, ಸರಸ್ವತಿ, ಬಸವೇಶ್ವರ ಒಂದೇ ಫೋಟೋದಲ್ಲಿರೋದ್ರಿಂದ ಅದೊಂದು ಫೋಟೋನ ಬ್ಯಾಕ್ ಸೈಡ್ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಇರೋದು ನಮ್ಮ ಮನೆ ದೇವರು ಶ್ರೀ ಧರೇಶ್ವರ ಅಂತ. ನಮ್ಮ ಮನೆ ದೇವರು ಇರೋದು ಬಿಜಾಪುರದ ಹತ್ರ ಮುಚ್ಚಂಡಿಯಲ್ಲಿ, ಮುಚ್ಚಂಡಿಯ ಶ್ರೀ ಧರೇಶ್ವರ ನಮ್ಮ ಮನೆ ದೇವರು. ನಮ್ಮ ಮನೆ ಗೃಹ ಪ್ರವೇಶದಲ್ಲಿ ನಾವು ನಮ್ಮ ಮನೆ ದೇವರನ್ನ ತಗೊಂಡಿದ್ದು. ಹಾಗೆ ಮನೆ ದೇವರನ್ನ ತಗೊಂಡಿರೋದ್ರಿಂದ ನಾವು ಪ್ರತಿ ವರ್ಷ ಮಹಾನವಮಿ ಟೈಮಲ್ಲಿ 5 ದಿವಸ ದೀಪ ಹಾಕಬೇಕು, ಅಂದರೆ ಘಟ್ಟ ಹಾಕೋದು ಅಂತ ಹೇಳ್ತೀವಿ. ದೀಪ ಹಾಕೋದ್ರಿಂದ ಮನೆಯಲ್ಲಿ ಯಾವಾಗಲೂ ಸುಖ, ಶಾಂತಿ, ನೆಮ್ಮದಿ ಇರುತ್ತೆ. ಹಾಗೆ ಯಾವುದೇ ಒಂದು ವಿಘ್ನಗಳಿದ್ದರೆ ಅದು ದೂರ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿ ವರ್ಷ ಮಹಾನವಮಿ ಟೈಮಲ್ಲಿ ನಾನು ದೀಪ ಹಾಕ್ತೀನಿ.
ಮತ್ತು ನಾನಿಲ್ಲಿ ಅರಿಶಿನ ಕುಂಕುಮದ ಬಟ್ಲನ್ನು ಇಟ್ಟಿದ್ದೀನಿ. ಈ ಕಡೆ ವಿಭೂತಿ, ಹಾಗೆ ಪ್ರತಿದಿನ ನಾನು ಈ ಬೆಳ್ಳಿ ದೀಪದಲ್ಲೇ ನಾನು ದೀಪ ಹಚ್ಚೋದು. ಯಾಕಂದರೆ ಬೆಳ್ಳಿ ತಂಪು, ಹಾಗಾಗಿ ಬೆಳ್ಳಿ ದೀಪದಲ್ಲಿ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಯಾವಾಗಲೂ ಒಂದು ಶಾಂತಿ ಇರುತ್ತೆ ಅಂತ ಹೇಳ್ತಾರೆ. ನಾನು ಹೊಸ ಮನೆ ಕಟ್ಟಿದ ಮೇಲೆ ಯಾವಾಗಲೂ ಈ ಬೆಳ್ಳಿ ದೀಪದಲ್ಲೇ ದೀಪ ಹಚ್ಚೋದು. ಹಾಗೆ ಪೂಜಾ ಸಾಮಗ್ರಿಗಳನ್ನು ಇಟ್ಕೊಳ್ಳೋಕ್ಕೆ ಈ ಥರ ಡ್ರಾಯರ್ ಮಾಡಿಸಿದ್ದೀವಿ ನೋಡಿ. ಇಲ್ಲಿ ಎಕ್ಸ್ಟ್ರಾ ಉಳಿದಿರೋ ಅರಿಶಿನ ಇಟ್ಕೊಂಡಿದ್ದೀನಿ ಈ ಡಬ್ಬಾದಲ್ಲಿ. ಹಾಗೆ ಇಲ್ಲಿ ಕುಂಕುಮ, ಪ್ಯಾಕೆಟಲ್ಲಿದ್ದರೆ ಅಲ್ಲಿ ಇಲ್ಲಿ ಬಿದ್ದು ಸುಮ್ಮನೆ ಗಲೀಜಾಗುತ್ತೆ ಅಂತ ನಾನು ಈ ಥರ ಡಬ್ಬಾದಲ್ಲಿ ಹಾಕಿಟ್ಟಿರ್ತೀನಿ. ಹಾಗೆ ಈ ಡಬ್ಬಾದಲ್ಲಿ ನಾನು ವಿಭೂತಿ ಉಂಡೆ ಇಟ್ಕೊಂಡಿದ್ದೀನಿ. ಮೊನ್ನೆ ಊರಿಂದ ಬರಬೇಕಾದ್ರೆ ತಗೊಂಡು ಬಂದಿದ್ದೆ. ಇವೆರಡು ವಿಭೂತಿ ನಮಗೆ ಹೆಚ್ಚು ಕಮ್ಮಿ ಒಂದು ವರ್ಷನೇ ಬರುತ್ತೆ. ಹಾಗೆ ಇದು ದೀಪದ ಬತ್ತಿ, ನಮ್ಮ ಅತ್ತೆ ಮಾಡಿಕೊಟ್ಟಿರ್ತಾರೆ. ಪ್ರತಿ ಸಾರಿ ಊರಿಗೆ ಹೋದಾಗ ಅವರೇ ಮಾಡಿಕೊಡೋದು. ಇದು ಕೂಡ ನನಗೆ ಒಂದು ವರ್ಷನೇ ಬರುತ್ತೆ. ಹಾಗೆ ಇಲ್ಲಿ ನಾನು ಕರ್ಪೂರದ ಡಬ್ಬ ಇಟ್ಕೊಂಡಿದ್ದೀನಿ. ಹಾಗೆ ಈ ಕಡೆ ನಾನು ದೀಪದೆಣ್ಣೆ ಇಟ್ಕೊಂಡಿದ್ದೀನಿ. ಇಷ್ಟು ಫಸ್ಟ್ ಡ್ರಾಯರಲ್ಲಿ ಇಟ್ಕೊಂಡಿರುವಂಥ ಪೂಜಾ ವಸ್ತುಗಳು. ಸೆಕೆಂಡ್ ಡ್ರಾಯರಲ್ಲಿ ನಾನು ಲೈಟಿನ ಸರ ನೋಡಿ, ಇದು ಹೆಚ್ಚಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಂಗೆ ಯೂಸ್ ಆಗೋದು. ಅದು ಬಿಟ್ಟರೆ ಗಣಪತಿ ಹಬ್ಬಕ್ಕೆ ಸ್ವಲ್ಪ ಯೂಸ್ ಮಾಡಿರ್ತೀನಿ, ಗಣಪತಿ ಡೆಕೋರೇಷನ್ ಮಾಡೋಕ್ಕೆ. ಹಾಗೆ ಆರ್ಟಿಫಿಷಿಯಲ್ ರಂಗೋಲಿ ಡಿಸೈನ್ ಇಟ್ಟಿದ್ದೀನಿ. ಮತ್ತು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಉಳಿದಿರೋ ಅಡಿಕೆ ಚೀಟಿಗಳನ್ನು ಇಟ್ಟಿದ್ದೀನಿ. ಕೆಲವೊಮ್ಮೆ ಸಡನ್ನಾಗಿ ಯಾರಿಗಾದರೂ ಕುಂಕುಮ ಕೊಡುವಾಗ ನನಗೆ ಈ ಅಡಿಕೆ ಚೀಟು ತುಂಬ ಯೂಸ್ ಆಗುತ್ತೆ. ಇಷ್ಟು ಸೆಕೆಂಡ್ ಡ್ರಾಯರಲ್ಲಿ ನಾನು ಇಟ್ಟಿರೋ ಪೂಜಾ ವಸ್ತುಗಳು. ಎಣ್ಣೆ ನೀರು ಏನಾದರೂ ಬಿದ್ದರೆ ಡೈರೆಕ್ಟಾಗಿ ಡ್ರಾಯರ್ ಒಳಗಡೆ ಹೋಗಬಾರ್ದು ಅಂತ ನಾವು ಈ ಥರ ಸ್ಕರ್ಟಿಂಗ್ ಮಾಡಿಸಿದ್ದೀವಿ ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು. ಒಂದು ಅಥವಾ 2 ಇಂಚಷ್ಟು ಈ ಥರ ಹೈಟ್ ಮಾಡಿಸಿದ್ದೀವಿ. ಯಾಕಂದರೆ ಸೀದಾ ಒಳಗಡೆ ಹೋಗೋದ್ರಿಂದ ಅಲ್ಲಿ ಕೆಳಗಡೆ ಕೈ ಹಾಕಿ ನಮಗೆ ಒರೆಸ್ಕೊಳೋಕ್ಕಾಗಲ್ಲ. ಅದಕ್ಕೆ ಈ ಥರ ಇಷ್ಟು ಹೈಟ್ ಮಾಡಿಸಿದ್ದೀವಿ ನಾವು 2 ಇಂಚಷ್ಟು. ನೀವು ಕೂಡ ಮನೆ ಕಟ್ಸ್ತಾ ಇದ್ದರೆ ಇದೊಂದು ಸ್ವಲ್ಪ ತಲೆಯಲ್ಲಿ ಇಟ್ಕೋಬೇಕು. ದೀಪದ ಎಣ್ಣೆನ ನಾನು ವಿಮ್ ಡ್ರಾಪ್ ಡಬ್ಬಾದಲ್ಲೇ ಯೂಸ್ ಮಾಡೋದು. ಇದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿ ಆಲ್ರೆಡಿ 7-8 ಮಂತ್ಸ್ ಆಯಿತು, ಒಂದು ಡ್ರಾಪ್ ಕೂಡ ಲೀಕ್ ಆಗಿಲ್ಲ. ಇದನ್ನು ಒಂದು ಟಿಪ್ ಅಂತ ಕೂಡ ನೀವು ಅಂದ್ಕೋಬಹುದು. ಇಲ್ಲ ಅಂದರೆ ನಾವು ಎಲ್ಲಿ ದೀಪದ ಎಣ್ಣೆನ ಇಟ್ಟಿರ್ತೀವಿ ಅಲ್ಲೆಲ್ಲ ಜಿಡ್ ಜಿಡ್ ಆಗೋಕ್ಕೆ ಶುರು ಆಗುತ್ತೆ. ಇದನ್ನು ನೋಡಿ ಒಂದು ಡ್ರಾಪ್ ಕೂಡ ಇದು ಲೀಕ್ ಆಗಿಲ್ಲ, ತುಂಬ ಚೆನ್ನಾಗಿ ಯೂಸ್ ಆಗಿದೆ ನನಗೆ. ಹೂವಿನ ಮಾಲೆ ಕಟ್ ಮಾಡೋವಾಗ, ಹಾಗೆ ಧೂಪದ ಪ್ಯಾಕೆಟ್ ಆಗಲಿ ಉದ್ಕಡ್ಡಿ ಪ್ಯಾಕೆಟ್ ಆಗಲಿ ಕಟ್ ಮಾಡೋವಾಗ ಸುಮ್ಮನೆ ಓಡಾಡೋದು ಬೇಡ ಅಂದ್ಕೊಂಡು ನಾನಿಲ್ಲಿ ಯಾವಾಗಲೂ ಒಂದು ಸ್ಮಾಲ್ ಸೀಸರ್ ಇಟ್ಟಿರ್ತೀನಿ. ಹಾಗೆ ಈ ಕಡೆಯೇ ನಾನು ಮ್ಯಾಚ್ ಬಾಕ್ಸ್ ಇಟ್ಟಿರ್ತೀನಿ. ಸಾಂಬ್ರಾಣಿ, ಧೂಪ, ಉದ್ಕಡ್ಡಿ, ಮ್ಯಾಚ್ ಬಾಕ್ಸು ಎಲ್ಲ ನಾನು ಒಂದ ಕಡೆ ಇಟ್ಕೊಂಡಿದ್ದೀನಿ. ಯಾಕಂದರೆ ದೀಪ ಹಚ್ಚಬೇಕಾದ್ರೆ ಸುಮ್ಮನೆ ಆ ಕಡೆ ಈ ಕಡೆ ಹುಡುಕಾಡೋದು ಬೇಡ ಅಂತ ಕರೆಕ್ಟಾಗಿ ಕೈ ಹಾಕಿದ ತಕ್ಷಣ ಸಿಗೋ ಥರ ಎಲ್ಲ ಇಲ್ಲೇ ಒಂದೇ ಕಡೆ ಇಟ್ಕೊಂಡಿದ್ದೀನಿ. ಹಾಗೆ ಪೂಜೆ ಮಾಡಬೇಕಾದ್ರೆ ವಿಭೂತಿ ಪೌಡರು ಮತ್ತು ನೀರು ಮಿಕ್ಸ್ ಮಾಡಿ ನಾನು ಹಚ್ಚೋದು. ಕೆಲವೊಬ್ಬರು ಗಂಧ ಕೂಡ ಹಚ್ತಾರೆ, ಆದರೆ ನಮ್ಮ ಮನೇಲಿ ಹಚ್ಚೋದು ಯಾವಾಗಲೂ ವಿಭೂತಿ ಮತ್ತು ನೀರನ್ನು ಮಿಕ್ಸ್ ಮಾಡಿ ನಾವು ಪೂಜೆ ಮಾಡಬೇಕಾದ್ರೆ ಹಚ್ಚೋದು. ಇದನ್ನು ನಾನು ಈ ಕಡೆ ಇಟ್ಕೊಂಡಿದ್ದೀನಿ.
ಈ ಪೂಜಾ ಕಟ್ಟೆನ ನಾವು ಗ್ರ್ಯಾನೈಟಿಂದ ಮಾಡಿಸಿದ್ದೀವಿ. ನಾವು ಒಂದು ಸ್ಟೆಪ್ ಮಾಡಿಸ್ಕೊಂಡಿದ್ದೀವಿ, ಕೆಲವೊಬ್ಬರು ಮೂರು ಸ್ಟೆಪ್ಪು ಐದು ಸ್ಟೆಪ್ಪು ಆ ಥರ ಕೂಡ ಪೂಜಾ ಕಟ್ಟೆನ ಮಾಡಿಸ್ಕೊಳ್ತಾರೆ. ಇಷ್ಟು ನನ್ನ ಸ್ಮಾಲ್ ಪೂಜಾ ರೂಮ್ ಟೂರ್. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ, ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.